ಮುಂದುವರುವಂತಹ ಪ್ರಿಡಿಕ್ಟ್ ಮಾಡಲಾಗಿದೆ. ಸೊ ಈಗ ಕೋವಿಡ್ ಕೇರ್ ಸೆಂಟರ್ಗಳು ಯಾವ ರೀತಿ ಸಜ್ಜಾಗಿದ್ದಾವೆ ಸರ್, ಇಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ನಿರ್ವಹಣೆ ಮಾಡ್ತಾ ಇದ್ರೆ ಈಗ ನೋಡಿ ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ ಸುಮಾರು 60 ಕಡೆ ಈ ಥರದ ಫೆಸಿಲಿಟೀಸನ್ನು ಟ್ರಾಯಿಂಗ್ ಮತ್ತು ಕೋವಿಡ್ ಕೇರ್ ಸೆಂಟರ್ಸನ್ನು ನಾವು ಪ್ರಾರಂಭಿಸಿದ್ದೀವಿ. ಅದರಲ್ಲಿ 30 ಕಡೆ ಬೆಡ್ಸ್ಗಳ ಸಂಖ್ಯೆ 10 ಹೆಚ್ಚಿತ್ತು. ಎಲ್ಲ ಸೇರಿ ಸುಮಾರು 3,000 ಬೆಡ್ಸ್ ತನಕ ಇದಿತ್ತು. ಈಗ ಏನಾಗಿದೆ, ತಮಗೆ ಗೊತ್ತಿರುವ ಹಾಗೆ ದಿನಕ್ಕೆ ಅಡ್ಮಿಷನ್ ಆಗ್ತಕ್ಕಂಥದ್ದು ಆಸ್ಪತ್ರೆಗಳಲ್ಲಿ ಮತ್ತು ನಮ್ಮ ಕೋವಿಡ್ ಕೇರ್ ಸೆಂಟರ್ಸ್ ಎಲ್ಲ ಸೇರಿ ದಿನಕ್ಕೆ 30 ಜಾಸ್ತಿ ಇಲ್ಲ. ಹಾಗಿದ್ದರೆ ಅದನ್ನು ಮುಂದುವರಿಸ್ಕೊಂಡು ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡಲು ಹೋಗಲು ಸಾಧ್ಯವಾಗೋದಿಲ್ಲ. ನಾವು ಏನು ಮಾಡಿದ್ದೀವಿ, ಒಂದು ಕಡೆ ಹಾಸ್ಪಿಟಲ್ ಬೆಡ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀವಿ. ಅದರ ದಿಕ್ಕಿನಲ್ಲಿ ಸನ್ಮಾನ್ಯ ಸಚಿವರುಗಳ ಮಟ್ಟದಲ್ಲಿ 13,000 ಇರ್ತಕ್ಕಂಥ ಬೆಡ್ಸನ್ನು 5,000 ಸದ್ಯಕ್ಕೆ ಇಳಿದು ಈಗ ಮುಂದಿನ ದಿನಗಳಲ್ಲಿ ಅದನ್ನು 1,800 ಇಳಿಸ್ತಕ್ಕಂಥದ್ದು ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ. ಅದೇ ರೀತಿಯಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರ್ತಕ್ಕಂತಹ ಈ 20-30 ಸೆಂಟರ್ಸ್ ಏನಿರ್ತವೆ, 30 ಸೆಂಟರ್ಸನ್ನು ಕಡಿಮೆ ಮಾಡಿ 8 ಮಾತ್ರ ಸೀಮಿತಗೊಳಿಸಿ 8 ಇರ್ತಕ್ಕಂತಹ ಸುಮಾರು 200-300 ಬೆಡ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಈ ಥರದ ಒಂದು ಪ್ರಸ್ತಾವನೆ ನಮ್ಮ ಮುಂದೆ ಇದೆ. ಇದನ್ನು ಸರ್ಕಾರ ಮಟ್ಟದಲ್ಲಿ ಅದನ್ನು ಪುನಃ ಚರ್ಚೆ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಮೂರನೇ ಅಲೆ ಸಲುವಾಗಿ ಇದನ್ನು ಈಗ ಬಂದ್ ಮಾಡಿರ್ತಕ್ಕಂಥ ಸೆಂಟರ್ಸ್ಗಳಲ್ಲಿ ನಾವು ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಡಿಸ್ಮ್ಯಾಂಟಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಅಂದರೆ ಬಂದ್ ಮಾಡಿದ್ದೀವಿ ಸದ್ಯಕ್ಕೆ. ಅದನ್ನು ಹೌಸ್ ಕೀಪಿಂಗ್ ಇರ್ತಕ್ಕಂಥದ್ದು ಅಥವಾ ಅಲ್ಲಿ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ಬಂದ್ ಮಾಡಿ ಇಟ್ಟಿದ್ದೀವಿ. ಅದನ್ನು ಕಿತ್ತಿಲ್ಲ, ಇನ್ನು ಕಿತ್ತಿಲ್ಲ, ಕಿತ್ಕೊಂಡು ಅದನ್ನು ಹಿಂದಿನ ಅವಸ್ಥೆಗೆ ನಾವು ವಾಪಸ್ ಬಂದಿದ್ದೀವಿ. ಬರುವ ಅವಶ್ಯಕತೆಯೂ ಇಲ್ಲ. ಕೆಲವು 1-3 ತಿಂಗಳ ತನಕ ನಾವು ಅದನ್ನು ಜಾಗೃತ ಇರಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಅದನ್ನು ಮುಂದುವರಿಸ್ಕೊಂಡು ಸರ್, ಅದು ನಿರ್ವಹಣೆ ಪ್ರತಿ ತಿಂಗಳು 4 ಲಕ್ಷದಷ್ಟು ಖರ್ಚಾಗತ್ತೆ ಅಂತ ಕೂಡ ಹೇಳಲಾಗ್ತದೆ ಸರ್. ಅದು ಸ್ವಚ್ಛತೆಗೆ ಕಂಪ್ಲೀಟ್ ಆಗಿ ನೋಡಿ, ಕೆಲವು ಕಡೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಡಾಕ್ಟರ್ಸು, ನರ್ಸಸ್ಸು, ಅಲ್ಲಿ ಇರ್ತಕ್ಕಂತಹ ಕ್ಲೀನಿಂಗ್ ಸ್ಟಾಫು ಮತ್ತು ಅಲ್ಲಿ ಇರ್ತಕ್ಕಂತಹ ಈ ಊಟ ತಿಂಡಿ ವ್ಯವಸ್ಥೆ ಏನಿದೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಎಲ್ಲ ಕಡೆ ಅದನ್ನು ಸಾಧ್ಯವಾಗೋದಿಲ್ಲ. ಅವಶ್ಯಕತೆಗೆ ತಕ್ಕಂತೆ ಅದನ್ನು 2 ಅದನ್ನು ಮೊಬಿಲೈಸ್ ಮಾಡುವ ಶಕ್ತಿ ನಮ್ಮಲ್ಲಿ ಇದೆ, ಅದನ್ನು ಮಾಡ್ಕೊಳ್ತೇವೆ. ಓಕೆ, ಮತ್ತೊಂದು ಸರ್, ಈಗ ವ್ಯಾಕ್ಸಿನ್ನು ಕೇಂದ್ರ ಸರ್ಕಾರದಿಂದ ಬರೋದು ಕಡಿಮೆ ಇದೆ, ಅದನ್ನು ರಾಜ್ಯ ಸರ್ಕಾರದಿಂದ BBMP ಕೊಡೋದು ಕೂಡ ಸ್ವಲ್ಪ ಶಾರ್ಟೇಜ್ ಆಗ್ತಾ ಇದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಲಸಿಕಾ ಕೇಂದ್ರಗಳಿಗೆ ಲಸಿಕೆ ಹೋಗ್ತಾರೆ, ಹಂಗೆ ಅನಿವಾರ್ಯವಾಗಿ ಅವುಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗೊತ್ತಾಗ್ತಿದೆ ಸರ್. ನೋಡಿ, ನಮ್ಮಲ್ಲಿ 2 ಸೆಂಟರ್ಸ್ ನಾವು ನಡೆಸ್ತಾ ಇದ್ದೀವಿ. ಒಂದು ವಾರ್ಡ್ ಮಟ್ಟದಲ್ಲಿ ಇರ್ತಕ್ಕಂಥದ್ದು, ವಾರ್ಡ್ ಮಟ್ಟದಲ್ಲಿ ಇರ್ತಕ್ಕಂತಹ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಬೇರೆ ಯಾವುದಾದ್ರೂ ಒಂದು ಗುರುತುಪಡಿಸಲಾದ ಜಾಗದಲ್ಲಿ ನಾವು 45 ಮೇಲೆ ಇರ್ತಕ್ಕಂಥವರಿಗೆ ನಾವು ಅಲ್ಲಿ ಲಸಿಕೆಯನ್ನು ನೀಡ್ತಾ ಇದ್ದೀವಿ. ಮೊದಲನೇ ಡೋಸು, ಎರಡನೇ ಡೋಸ್ ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ. ಎರಡನೇದು 18-44 ವಯಸ್ಸಲ್ಲಿ ಇದ್ದವರಿಗೆ ನಾವು ಕೆಲವು ಆಯದ ಗುಂಪುಗಳಿಗೆ ಮಾತ್ರ ಸರ್ಕಾರದ ನಿರ್ದೇಶನದಂತೆ ಅವರಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ಸ್ಪೆಷಲ್ ಕ್ಯಾಂಪ್ಸ್ ಅನ್ನು ಸೃಷ್ಟಿ ಮಾಡಿ ವರ್ಕ್ ಪ್ಲೇಸ್ ವ್ಯಾಕ್ಸಿನೇಷನ್ಸ್ ಅಂತ ನಾವು ಹೇಳ್ತೀವಿ. ಆ ಕ್ಯಾಂಪ್ಗಳಲ್ಲಿ ಮಾತ್ರ ಅವರಿಗೆ ಲಸಿಕೆಯನ್ನು ನೀಡ್ತಾ ಇದ್ದೀವಿ. ಈ ಕ್ಯಾಂಪ್ಗಳು ಏನಾಗಿದೆ ಅಂದರೆ, ಎಲ್ಲಿ ಅವಶ್ಯಕತೆ ಇರ್ತದೋ, ಯಾವ ಗುಂಪಿಗೆ ನಾವು ಉದ್ದೇಶಿಸಿ ಈ ಲಸಿಕೆಯನ್ನು ನೀಡ್ತೀವೋ ಅಲ್ಲಿ ಸ್ಥಾಪನೆ ಮಾಡಿ ಕೆಲವು ದಿನಕ್ಕೆ ಆಮೇಲೆ ಇನ್ನೊಂದು ಕಡೆ ಅದನ್ನು ಶಿಫ್ಟ್ ಮಾಡ್ತೀವಿ. ಈ ಥರದ ಒಂದು ಅದು ದಿನ ದಿನಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮೈಕ್ರೋ ಪ್ಲಾನ್ ರೆಡಿ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ. ಸ್ಟೂಡೆಂಟ್ಸ್ಗೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ನಾವು ಅದನ್ನು ತಮ್ಮ ಕ್ಯಾಂಪಸ್ನಲ್ಲಿ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಈ ಥರದ ಒಂದು ಅವಶ್ಯಕತೆಗೆ ತಕ್ಕಂತೆ ಅದನ್ನು ಚೇಂಜ್ ಮಾಡ್ತೀವಿ. ನಮ್ಮಲ್ಲಿ ಲಸಿಕೆಗಳ ಸಂಖ್ಯೆ ಕಡಿಮೆ ಆದರೆ ಖಂಡಿತ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಏನಾಗಿದೆ, 45 ಮೇಲ್ಪಟ್ಟಿರುವವರಿಗೆ ಏನು ವಾರ್ಡ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ, 198 ವಾರ್ಡ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ, ಅದು ಮುಂದುವರಿಸ್ಕೊಂಡು ಹೋಗ್ತೀವಿ. ಸ್ಪೆಷಲ್ ಕ್ಯಾಂಪ್ಸ್ ಏನು ಮಾಡ್ತಾ ಇದ್ದೀವಿ, ಅದು 18-44 ಅದು ವ್ಯಾಕ್ಸಿನ್ ಲಭ್ಯತೆಗೆ ತಕ್ಕಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ.